ಪ್ರೀತಿಯ ಮಗುವೆ, ನೀನು ಜ್ವರದಿಂದ ನರಳುತ್ತಿರುವ ಬಗ್ಗೆ ಹಾಗೂ ನಿನ್ನ ನೋವು ಮತ್ತು ಬೇನೆಗಳ ಕುರಿತು ನನಗೆ ತಿಳಿದಿದೆ. ನನ್ನ ಚಿಂತಿಸಬೇಡ, ಇದೆಲ್ಲ ಕ್ಷುಲ್ಲಕವಾದದ್ದು. ಪ್ರತಿದಿನ ತಪ್ಪದೇ ಧ್ಯಾನ ಮಾಡು ಮತ್ತು ಪೌಷ್ಟಿಕ ಆಹಾರವನ್ನೇ ಸೇವಿಸು. ಆದಷ್ಟು ಬೇಗ ಗುಣಮುಖನಾಗುತ್ತೀಯ. ಇವತ್ತು ಯಾರೊಂದಿಗೂ ಯಾವುದೇ ರೀತಿಯ ಚರ್ಚೆ ಅಥವಾ ವಾದ ವಿವಾದಗಳಲ್ಲಿ ಭಾಗಿಯಾಗಬೇಡ. ನಿನ್ನನ್ನು ಗೌರವಿಸುವ ದಿನವೂ ಹತ್ತಿರವಾಗುತ್ತಿದೆ. ಮುನ್ನಡೆಯುತ್ತಿರು, ನಗುನಗುತ್ತಾ ಇರು. ಯಾವುದೇ ರೀತಿಯಲ್ಲೂ ಕಳೆದ ದಿನಗಳ ಮತ್ತು ಮುಂಬರುವ ದಿನಗಳ ಬಗ್ಗೆ ನಿನಗೆ ಚಿಂತೆ ಕಾಡದಿರಲಿ. ಈ ಕ್ಷಣದಲ್ಲಿರು ಹಾಗೂ ಸರಿಯಾದ ರೀತಿಯಲ್ಲಿ ಉಲ್ಲಾಸದಿಂದ ಸಮಯವನ್ನು ಕಳೆ. ನನ್ನ ತುಂಬ ಪ್ರೀತಿ ನಿನಗೆ.